विपक्ष नायक ಸಿದ್ದರಾಮಯ್ಯ ಕೋಲಾರದಿಂದ ಮುಂದಿನ ಬಾರಿ ಚುನಾವಣೆಗೆ ಸ್ಪರ್ಧಿಸುವುದಾಗಿ ನಿನ್ನೆ ಘೋಷಣೆಯನ್ನ ಮಾಡಿದ್ದಾರೆ। ಎದುರಾಳಿಗಳ ದಿಕ್ಕನ್ನ ತಪ್ಪಿಸುವುದಕ್ಕೆ ಸಿದ್ದು ತಂತ್ರವನ್ನ ಹೆಣಿತಾ ಇದ್ದಾರೆ। ಕೋಲಾರ ಕ್ಷೇತ್ರ ಘೋಷಣೆ ಹಿಂದಿದೆಯ ಮರ್ಮ ಹಾಗಾದ್ರೆ ಎದುರಾಳಿಗಳ ದಿಕ್ಕು ತಪ್ಪಿಸುವುದಕ್ಕೆ ಮಾಜಿ ಸಿಎಂ ರಣವ್ಯೂಹವನ್ನ ಹೆಣಿತಾ ಇದ್ದಾರೆ। ಕೊನೆಯ ಕ್ಷಣದಲ್ಲಿ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಾರಾ ಸಿದ್ದರಾಮಯ್ಯ ಅವರು? ಮಾಜಿ ಸಿಎಂ ಸಿದ್ದರಾಮಯ್ಯ ನಡೆ ಇನ್ನೂ ಕೂಡ ನಿಗೂಢ। ಕೋಲಾರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ, ಆದರೂ ಇನ್ನೊಂದು ಕ್ಷೇತ್ರದಲ್ಲೂ ಕೂಡ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ। ಸೇಫ್ ಗೇಮ್ ಆಡ್ತಿದ್ದಾರಾ ಸಿದ್ದರಾಮಯ್ಯ ಅವರು? ರಾಜ್ಯ ರಾಜಕೀಯ ವಲಯದಲ್ಲಿ ಜೋರಾಗಿದೆ ಇಂಥದ್ದೊಂದು ಚರ್ಚೆ। ಕೊನೆಯ ಕ್ಷಣದಲ್ಲಿ ಅವರು ಮತ್ತೊಂದು ಕ್ಷೇತ್ರದಲ್ಲೂ ಕೂಡ ನಿಲ್ಲಬಹುದು ಅಂತ ಹೇಳಲಾಗ್ತಾ ಇದೆ। ಬಿಜೆಪಿ ಜೆಡಿಎಸ್ಗೆ ಸಿದ್ದರಾಮಯ್ಯ ಅವರು ಈಗ ದೊಡ್ಡ ಟಾರ್ಗೆಟ್ ಆಗಿದೆ। ಸಿದ್ದು ಸೋಲಿಸುವುದಕ್ಕೆ ಭರ್ಜರಿ ರಣತಂತ್ರವನ್ನ ಹಿಡಿಯಲಾಗ್ತಾ ಇದೆ। ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9-10 ಸಾವಿರ ವ್ಯಾಪಾರ ಆಗ್ತಿತ್ತು। ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ। ಕೋಲಾರದತ್ತ ಜೆಡಿಎಸ್ ಹಾಗೆ ಬಿಜೆಪಿ ಸ್ಪೆಷಲ್ ಆಗಿ ಫೋಕಸ್ ಅನ್ನ ಮಾಡ್ತಾ ಇದೆ। ಸ್ವಪಕ್ಷೀಯರಿಂದಲೂ ಸಿದ್ದರಾಮಯ್ಯ ಸೋಲಿಗೆ ಸೀಕ್ರೆಟ್ ಆಪರೇಷನ್ನ ಭೀತಿ ಕೂಡ ಇದೆ। ಎದುರಾಳಿಗಳ ನಡೆಯನ್ನ ಗಮನಿಸಿ ಟಕ್ಕರ್ ಕೊಡುವುದಕ್ಕೆ ಟಗರು ರೆಡಿ ಆಗಿದ್ದಾರೆ, ಪ್ಲಾನ್ ಬಿ ರೆಡಿ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥ ಮಾಹಿತಿ। ಕೊನೆಯ ಕ್ಷಣದಲ್ಲಿ ಎರಡೂ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡೋ ಮಾಸ್ಟರ್ ಪ್ಲಾನ್ ಕೂಡ ಇದೆ। ವರ್ಣದಿಂದ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ರೆಡಿಯಾಗಿದ್ದಾರೆ ಸಿದ್ದರಾಮಯ್ಯ ಅವರು। ಕೋಲಾರದಲ್ಲಿ ಹೆಚ್ಚು ಕಮ್ಮಿ ಆದರೂ ವರ್ಣದಲ್ಲಿ ಗೆಲ್ಲೋ ಅಂಥ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯ ಅವರು ಹಾಕೊಂಡಿದ್ದಾರೆ। ಒಂದು ಕಡೆ ಈಗ ಕೋಲಾರದಲ್ಲಿ ನಾನು ನಿಲ್ತೀನಿ ಅಂತ ಘೋಷಣೆ ಮಾಡಿರೋದ್ರಿಂದ ಇತ್ತ ಬಿಜೆಪಿ ಹಾಗೆ ಜೆಡಿಎಸ್ ಕೂಡ ಸಿದ್ದು ಅವರನ್ನ ಸೋಲಿಸುವುದಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದೆ। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಘವೇಂದ್ರ, ಈಗಾಗಲೇ ಕೋಲಾರದಿಂದ ಟಿಕೆಟ್ ಫೈನಲ್ ಆಗಿದೆ, ನಾನು ಅಲ್ಲೇ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ, ಆದರೆ ಕೊನೆ ಕ್ಷಣದ ಈ ಪ್ಲಾನ್ ಏನು ಅಂತ? ವರ್ಣದಲ್ಲೂ ನಿಲ್ತಾರ ಹಾಗಾದ್ರೆ? ಖಂಡಿತವಾಗ್ಲೂ ವಿನೇಶ್, ಏನಂದ್ರೆ ಕಳೆದ ಬಾರಿಯಂತೆ ಈ ಬಾರಿ ಸಹ ಸಿದ್ದರಾಮಯ್ಯನವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು। ಯಾಕಂದ್ರೆ ಕಳೆದ ಬಾರಿನೂ ಸಹ ಸಿದ್ದರಾಮಯ್ಯನವರು 2 ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು, ಅದೇ ರೀತಿ ಈ ಬಾರಿನೂ ಸಹ 2 ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇದೀಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು। ಯಾಕಂದ್ರೆ ನಿನ್ನೆ ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಏನು ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಏನು ಘೋಷಣೆಯನ್ನ ಮಾಡಿದ್ರು, ಅದರ ಬೆನ್ನಲ್ಲೇ ಇದೀಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು। ಸಿದ್ದರಾಮಯ್ಯನವರು ಕೋಲಾರ 1ರಲ್ಲೇ ಸ್ಪರ್ಧೆ ಮಾಡ್ತಾರೆ ಅಥವಾ ಮತ್ತೊಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಹ ಚರ್ಚೆ ಆಗ್ತಾ ಇದೆ। ಆದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರಣ ಇಷ್ಟೇ, ಸ್ವಪಕ್ಷೀಯರಲ್ಲಿ ಕೆಲವೊಂದಿಷ್ಟು ಮಂದಿ ಸಿದ್ದರಾಮಯ್ಯನವರನ್ನ ಮಣಿಸೋದಕ್ಕೆ ಸಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ। ಅದೇ ರೀತಿ ಜೆಡಿಎಸ್ ಮತ್ತೆ ಬಿಜೆಪಿನೂ ಸಹ ಸಿದ್ದರಾಮಯ್ಯನವರನ್ನ ಮಣಿಸೋದಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ। ಹೀಗಾಗಿ ಎಲ್ಲದರಿಂದಲೂ ಸಹ ಬಚಾವ್ ಆಗಬೇಕಂದ್ರೆ ಸಿದ್ದರಾಮಯ್ಯನವರು 2 ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡೇ ಕೊಡ್ತಾರೆ। ಯಾಕಂದ್ರೆ ಕೋಲಾರದಲ್ಲಿ ಅಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಹ ಮತ್ತೊಂದು ಕ್ಷೇತ್ರದಲ್ಲಿ ಗೆಲುವನ್ನ ಪಡೆಯುವುದು ಅತಿ ಮುಖ್ಯವಾಗಿರ್ತದೆ। ಯಾಕಂದ್ರೆ ಮುಂದಿನ ಸಿಎಂ ಆಗೋದಕ್ಕೆ ಸಿದ್ದರಾಮಯ್ಯನವರು ಸಾಕಷ್ಟು ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು। ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು 2 ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಲಾಗತ್ತೆ। ಆ ಒಂದು ಕ್ಷೇತ್ರ ಯಾವ್ದಂದ್ರೆ ವರುಣಾ ಕ್ಷೇತ್ರ, ಈಗಾಗಲೇ ಪುತ್ರ ಯತೀಂದ್ರ ಅವರು ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಜಯ ಗಳಿಸಿರ್ತಕ್ಕಂಥದ್ದು। ಈಗ ನೆಕ್ಸ್ಟ್ ಸಹ ಯತೀಂದ್ರ ಅವರಿಗೆ ಅಲ್ಲಿ ಟಿಕೆಟ್ ಅಂತ ಸಹ ಹೇಳಲಾಗಿದೆ, ಆದ್ರೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಯತೀಂದ್ರ ಅವರು ಆ ಕ್ಷೇತ್ರವನ್ನ ತ್ಯಾಗ ಮಾಡ್ಬೇಕಾಗುತ್ತೆ। ಆಗ ಕೋಲಾರದಲ್ಲಿ ಮತ್ತೆ ವರುಣದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿ 2 ಕ್ಷೇತ್ರದಲ್ಲೂ ಸಹ ಗೆಲುವನ್ನ ದಾಖಲಿಸಿದ್ದೆ ಆದಲ್ಲಿ ನಂತರ ಕೋಲಾರವನ್ನ ಸಿದ್ದರಾಮಯ್ಯನವರು ಉಳಿಸಿಕೊಂಡು ವರುಣ ಕ್ಷೇತ್ರವನ್ನ ಮತ್ತೆ ಪುನಃ ಯತೀಂದ್ರ ಅವರಿಗೆ ಬಿಟ್ಕೊಡುವ ಸಾಧ್ಯತೆಗಳು ಸಹ ಅಧಿಕವಾಗಿದ್ದಾವೆ। ಈ ರೀತಿ ಒಂದು ಗೇಮ್ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಹೇಳಲಾಗಿದೆ। ಒಟ್ಟಿನಲ್ಲಿ ತಮ್ಮ ರಾಜಕೀಯ ವಿರೋಧಿಗಳು ಏನೇ ಒಂದು ರಣತಂತ್ರವನ್ನು ಮಾಡಿದ್ರು ಸಹ ಅದಕ್ಕೆ ವಿರುದ್ಧವಾಗಿ ರಣತಂತ್ರವನ್ನ ಸಿದ್ದರಾಮಯ್ಯನವರು ಸಹ ಮಾಡ್ತಾ ಇದ್ದಾರೆ ಅಂತ ಸಹ ಹೇಳಲಾಗಿದೆ। ಥ್ಯಾಂಕ್ ಯು ರಘವೇಂದ್ರ। ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9-10 ಸಾವಿರ ವ್ಯಾಪಾರ ಆಗ್ತಿತ್ತು। ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ।